ಕೋಲಾರ ಪಟ್ಟಣದ ವಾರ್ಡ್ ನಂಬರ್ 13 ರಲ್ಲಿ ಮುಂದಿನ ಬೆಳವಣಿಗೆಗಾಗಿ ಕಾಯ್ದಿರಿಸಿದ ಜಾಗದಲ್ಲಿ ಪಟ್ಟಣದ ನೂರಾರು ಕಡುಬಡವರು ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆ ನಿನ್ನೆ ಏಕಾಏಕಿ ಪುನರ್ವಸತಿ ಅಧಿಕಾರಿಗಳು ನಿವೇಶನಗಳನ್ನು ಹಂಚಿಕೆ ಮಾಡಲು ಸ್ಥಾನಿಕ ಪರಿಶೀಲನೆಗೆ ಬಂದಿರುವುದನ್ನು ಕಂಡು ಸಾರ್ವಜನಿಕರು ಕಿಡಿಕಾರಿದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದು ಮಾಜಿ ಸಚಿವ ಎಸ್ಕೆ ಬೆಳುಬಿ ನೇತೃತ್ವದಲ್ಲಿ ಪಟ್ಟಣದ ಸಿಕ್ಯಾಪ್ ಸ್ಕೂಲ್ನಲ್ಲಿ ಸೇರಿದ ಸಭೆಯಲ್ಲಿ ಮಾತನಾಡಿದ ಅವರು ಆ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಬಡವರು ಶೆಡ್ ನಿರ್ಮಿಸಿಕೊಂಡು ಇದ್ದಾರೆ ಈ ಜಾಗದಲ್ಲಿ ಯಾರು ಸೈಟ್ ಹಾಕಿಕೊಳ್ಳಬಾರದಂತೆ ನನ್ನ ಹಾಗೂ ಅಂಜುಮನ್ ಕಮಿಟಿ ಪಟ್ಟಣ ಪಂಚಾಯತ್ ಸದಸ್ಯರ ಒಳಗೊಂಡ ಪತ್ರದ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆ ಜಾಗವನ್ನು ಕಾಯ್ದಿರಿಸಿ ಬಡವರಿಗೆ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂದು ಸೇರಿದ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಎತ್ತಗಡಿ ಮಾಡುವಂತ ಕೆಲಸಕ್ಕೆ ಯಾರು ಕೈ ಹಾಕಬಾರದು ಅಂತಕಂತ ಮಾತನ್ನ ಇವತ್ತು ಸ್ಪಷ್ಟವಾಗಿ ಎಲ್ಲರಿಗೂ ದೂರವಾಣಿ ಮುಖಾಂತರ ನಾನು ತಿಳಿಸಿದ್ದೀನಿ ಅದರ ಪ್ರಕಾರ ಇವತ್ತು ಮುಸ್ಲಿಂ ಸಮಾಜದ ಅಂಜುಮನ್ ಕಮಿಟಿಯಿಂದ ಕೂಡ ಆ ಬಡವರಿಗೆ ಆ ನಿವೇಶನ ಕಾಯ್ದಿರಿಸಬೇಕು ಅಂತಕಂತ ಒಂದು ಪತ್ರವನ್ನು ಅವರು ಕೂಡ ಕೊಡ್ತಾರೆ ನಾನು ಕೂಡ ಸಂಬಂಧಪಟ್ಟ ಎಂಡಿ ಇರಬಹುದು ಆರ್ಓ ಇರಬಹುದು ತಹಸೀಲ್ದಾರ್ ಇರಬಹುದು ಅದರ ಜೊತೆಗೆ ಕಮಿಷನರ್ ಇರಬಹುದು ಅವರೆಲ್ಲರೂ ಕೂಡ ಈ ವಿಷಯವಾಗಿ ನಾನು ಕೂಡ ಅದೇ ಬಡವರಿಗೆ ಆ ನಿವೇಶನ ಸಿಗುವಂತದ್ದಾಗಬೇಕು ಅಂತಕಂತ ಶಿಫಾರಸು ಪತ್ರವನ್ನು ನಾನು ಕೂಡ ಕೊಡ್ತೀನಿ ಹಾಗೂ ಸಂಬಂಧಪಟ್ಟ ಇವತ್ತು ಪಟ್ಟಣ ಪಂಚಾಯತಿಗೆ ಆಡಳಿತಾಧಿಕಾರಿ ಇದ್ದಾರೆ ಹೀಗಾಗಿ ಅಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರು ಕೂಡ ಸಹಿ ಮಾಡಿ ಒಪ್ಪಿಗೆ ಕೊಟ್ಟು ಆ ನಿವೇಶನವನ್ನು ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಬಡವರನ್ನು ಬಿಟ್ಟು ಬೇರೆಯವರಿಗೆ ಕೊಡುವಂಥದ್ದು ಆಗಬಾರದು ಅಂತಕ್ಕಂಥ ಮಾತನ್ನು ಅವರು ಕೂಡ ಶಿಫಾರಸು ಮಾಡಲು ತಯಾರಾಗಿದ್ದಾರೆ ಎಲ್ಲರೂ ಸೇರಿ ಒಟ್ಟಾರೆ ಆ ಬಡವರ ಹಿತವನ್ನು ಕಾಯತಕ್ಕಂಥ ಕೆಲಸವನ್ನು ಮಾಡುವುದಕ್ಕೆ ಇವತ್ತಿನ ಸಭೆಯ ಒಮ್ಮತದ ತೀರ್ಮಾನ ತೆಗೆದುಕೊಂಡಿದೆ ಆಲಮಟ್ಟಿ ಜಲಾಶಯದಲ್ಲಿ ನೂರಾರು ಹಳ್ಳಿಗಳು ಮುಳುಗಡೆಯಾಗಿ ಸುಮಾರು 3-4 ಲಕ್ಷ ಎಕರೆ ಭೂಮಿಯನ್ನು ಕಳೆದುಕೊಂಡು ಆಲಮಟ್ಟಿ ಜಲಾಶಯ ನಿರ್ಮಾಣ ಆಗತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆ ನಗರವನ್ನು ಬಿಟ್ಟರೆ ದೊಡ್ಡ ಊರು ಯಾವುದು ಅಂತ ಹೇಳಿದ್ರೆ ಕೋಲಾರ ಪಟ್ಟಣ ಈ ಒಂದು ಕೋಲಾರ ಪಟ್ಟಣ ಕೂಡ ಮುಳುಗಡೆ ಆದ ಮೇಲೆ ಸುಮಾರು 550 ಎಕರೆ ಭೂಮಿಯಲ್ಲಿ ಹೊಸ ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಸ್ವಾಗತಾರ್ಹವಾಗಿರತಕ್ಕಂಥ ವಿಷಯ ಇನ್ನು ಪುನರ್ವಸತಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಿವೇಶನಗಳನ್ನು ಹಂಚತಕ್ಕಂಥ ಸಂದರ್ಭದಲ್ಲಿ ಹಲವಾರು ಲೋಪದೋಷಗಳು ಕೂಡ ಇಲ್ಲಿ ಆಗಿರತಕ್ಕಂಥದ್ದು ಅದರ ಜೊತೆಗೆ ಸುಮಾರು 15-20 ವರ್ಷಗಳಿಂದ ಕೋಲಾರ ಪಟ್ಟಣದ ಅಂಜುಮನ್ ಹೈಸ್ಕೂಲ್ನ ಪಕ್ಕದಲ್ಲಿರ್ತಕ್ಕಂಥ ಖಾಜಾನಗರದಲ್ಲಿರ್ತಕ್ಕಂಥ ಒಂದು ಪತ್ರಾಸ್ತದ ಶೆಡ್ ನಿರ್ಮಾಣ ಮಾಡಿದ ಸರ್ಕಾರ ಯುಕೆಪಿಯಿಂದ ಆ ಶೆಡ್ನಲ್ಲಿ ಸುಮಾರು 110 ಕುಟುಂಬಗಳ ಸಂತ್ರಸ್ತರು ಬಡವರು ಮನೆ ಮತ್ತು ಹೊಲ ನಿರ್ದೇ ಇರತಕ್ಕಂಥ ಬಡವರು ವಾಸವಾಗಿ ಸುಮಾರು 15-20 ವರ್ಷಗಳಾದವು ಅವರಿಗೆ ಹಕ್ಕುಪತ್ರ ತಗೋಬೇಕು ಅಂತ ಹೇಳಿದ್ರು ಕೂಡ ಆ ಕಾನೂನು ತೊಡಕು ಬರುವುದರಿಂದ ಇಲ್ಲಿವರೆಗೆ ಹಕ್ಕುಪತ್ರ ಕೂಡ ಅವ್ರು ಸಿಕ್ಕಿಲ್ಲ ವಾಸ್ತವವಾಗಿ ಅವರು ಕೋಲಾರದ ನಿವಾಸಿಗಳೆಲ್ಲರೂ ಇರತಕ್ಕಂಥದ್ದು ಮತ್ತು ನಿತ್ಯ ಕೂಲಿ ಮಾಡಿ ಬದುಕತಕ್ಕಂಥ ಬಡ ಜನ ಅವರು ಹೀಗಾಗಿ ನಾನು ಕೂಡ ಶಾಸಕನಾಗಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಆ ಪತ್ರಾಶೆಡ್ಗಳಿರ್ತಕ್ಕಂಥ ಬಡವರನ್ನ ಎತ್ತಂಗಡಿ ಮಾಡಬಾರದು ಮತ್ತು ಆ ಜಾಗದಲ್ಲಿ ಯಾರಿಗೂ ನಿವೇಶನ ಕೂಡ ಹಂಚಬಾರದು ಅಂತಕ್ಕಂಥ ಪತ್ರಗಳನ್ನು ಕೊಟ್ಟಿರತಕ್ಕಂಥದ್ದು ಮೌಖಿಕವಾಗಿ ಸಭೆಗಳಲ್ಲಿ ಆದೇಶವನ್ನು ಕೂಡ ಮಾಡಿರತಕ್ಕಂಥದ್ದು ಇದೆ ಇದೆಲ್ಲವನ್ನೂ ಮೀರಿ ಪುನರ್ವಸತಿ ಅಧಿಕಾರಿಗಳಿಂದ ಹಲವಾರು ಜನರಿಗೆ ಆ ಪತ್ರಾಶೆಡ್ಡಿನ ನಿವೇಶನದಲ್ಲಿ ಸುಮಾರು 2 ಎಕರೆ ನಿವೇಶನದಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತಕ್ಕಂಥ ಊಹಾಪೋಹ ಬಂದಿದ್ದರಿಂದ ಮತ್ತು ನಿನ್ನೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಆ ಶೆಡ್ಗಳನ್ನು ಕೀಳಬೇಕು ಅಂತ ಬಂದಿದ್ದರಿಂದ ಅಲ್ಲಿಯ ಬಡವರು ಆತಂಕದಿಂದ ಇವತ್ತು ಊರಿನ ಸಮಾಜದ ಮತ್ತು ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರನ್ನ ಮುಖಂಡರನ್ನ ಒಂದು ವಿನಂತಿ ಮಾಡಿ ಒಂದು ಸಭೆಯನ್ನು ಕರೆದಂತಹ ಸಂದರ್ಭದಲ್ಲಿ ಆ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿರತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿಯ ಪುನರ್ವಸತಿ ಇಲಾಖೆಯ ಎಂಜಿನಿಯರ್ಗಳಿಗೆ ಮತ್ತು ಪುನರ್ವಸತಿ ಪುನರ್ ನಿರ್ಮಾಣ ಆರ್ಓ ಅವರಿಗೆ ಇವರೆಲ್ಲರೂ ಕೂಡ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಈ ಸ್ಥಳದಲ್ಲಿ ಯಾರಿಗೂ ಕೂಡ ನಿವೇಶವನ್ನು ಹಾಕಿ ಕೊಡಬಾರದು ಈ ಒಂದು ವಾರ್ಡ್ ನಂಬರ್ 9 ಒಂದು ನೀರಿನ ಟಾಕಿ ಹತ್ರ ಸಡ್ಗಳ ಬಗ್ಗೆ ಏನೈತಿ ಒಂದು ಮುಸ್ಲಿಂ ಸಮಾಜದವರು ಮತ್ತು ಅಲ್ಲಿದ್ದಂಥ ಬಡವರು ಮತ್ತು ನಮ್ಮ ಅಂಜುಮನ ಸದಸ್ಯರು ಎಲ್ಲ ಕುರ್ಚಿ ನಿಂತು ಒಂದು ಸಭೆ ಮಾಡಿ ಏನೈತಿ ಒಂದು ತೀರ್ಮಾನಕ್ಕೆ ಬಂದಾರೆ ಏನಂದ್ರೆ ಇಲ್ಲಿ ಇದ್ದಂತ ಏನೈತಿ ಆ ಬಡವರು ಏನು ಸಡ್ನಾಗ ಅದಾರಲ್ಲ ತಾತ್ಕಾಲಿಕವಾಗಿ ಅವರ ಏನೈತಿ ಆ ಸ್ಥಳದಲ್ಲಿ ಅವರ ಏನೈತಿ ಅಲ್ಲಿ ಇರಬೇಕು ಮತ್ತು ಆ ಸ್ಥಳದಲ್ಲಿ ಯಾರೋ ಬೇರೆಯವರು ನಿವೇಶನ ಹಾಕೊಂಡು ಬಂದಾರ
और समाजदूर मत हिरीयर माजी सचिव सब कदसी हेतर याकंद्रे भाई दिवस हद्द वर्षल बंदर सटने बड़ो जग ऐनती निवेश स्थल ऐन मंजूर कायदर्सैनती मुद्दे दिनमेंगे मोड़ती आवश्यकते अवकाश मोड़ संबंध पट्टी कमिश्नर तहशीलदार साहेब मत इन आर एंड इंजीनियर ऐनती फोन मुखातर एस के बिल साहबी भरोसे को निरंतर सुद्दिगे सब्सक्राइब माडि एफएम न्यूज कन्नड हागू बेल आइकॉन अन्नु ओत्ति नोटिफिकेशन खचितपडिसिकोळ्ळि धन्यवादगळु।